ನಾನು ಈ ಒಂದು ವಿಷಯನ ಅಬ್ಸರ್ವ್ ಮಾಡಿದ್ದೀನಿ. ಸೊ ಫಸ್ಟ್ ವರ್ಕೌಟ್ ಮಾಡೋಣ ಅಂತ ಜಿಮ್ಗೆ ಹೋಗಿರ್ತಾರೆ. ಸೊ ಯಾವ ಥರ ಸ್ಟಾರ್ಟ್ ಮಾಡಬೇಕು ಅನ್ನೋದೇ ಅವರಿಗೆ ಗೊತ್ತಿರಲ್ಲ, ಬಿಕಾಸ್ ಅವರು ಕಂಪ್ಲೀಟ್ ಆಗಿ ಬಿಗಿನರ್ಸ್ ಆಗಿರ್ತಾರೆ. ಸೊ ಬಿಗಿನರ್ಸ್ ಆಗಿದ್ರೆ ಯಾವ ಥರ ವರ್ಕೌಟ್ ಮಾಡಬೇಕು, ಸೊ ಯಾವ ಥರ ಸ್ಟಾರ್ಟ್ ಮಾಡ್ಬೋದು ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ ಕೇಸ್ ನೀವೇನಾದರೂ ಒಂದು ಬಿಗಿನರ್ ಆಗಿದ್ರೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಹಂಗಿಲ್ಲ ಅಂದರೆ ಈ ವಿಡಿಯೋನ ನೀವು ಯಾರು ಬಿಗಿನರ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅನ್ಕೊಂತೀರಲ್ಲ, ಸೊ ಅವ್ರ ಜೊತೆ ಶೇರ್ ಮಾಡ್ಬೋದು. ಸೊ ನಂಬರ್ ಒನ್ ತುಂಬ ಈಸಿಯಾಗಿರುವ ಒಂದು ವೇ ಏನು ಅಂದರೆ, ಸೊ ಅಲ್ಲೊಂದು ಟ್ರೈನರ್ ಇರ್ತಾರೆ. ಯಾವುದೇ ಒಂದು ಜಿಮ್ಮಲ್ಲಿ ಇದ್ರೂ ಒಂದು ಟ್ರೈನರ್ ಅನ್ನೋರು ಇರ್ತಾರೆ. ಸೊ ಆ ಒಂದು ಟ್ರೈನರ್ ವೆಲ್ ಎಕ್ವಿಪ್ಡ್ ವೆಲ್ ಕ್ವಾಲಿಫೈಡ್ ಅನ್ನೋದನ್ನ ಚೆಕ್ ಮಾಡಿ. ಸೊ ಎಕ್ಸಾಂಪಲ್ ನನ್ನ ತಗೊಂಡ್ರೆ ನಾನೇ ಸರ್ಟಿಫೈಡ್ ಫಿಟ್ನೆಸ್ ಕೋಚ್. ಸೊ ಇದೇ ಥರ ಅವರು ಯಾವ ಒಂದು ಸರ್ಟಿಫಿಕೇಶನ್ನ ಕಂಪ್ಲೀಟ್ ಮಾಡಿದ್ದಾರೆ, ಬಾಡಿ ಇಟ್ಕೊಂಡಿದ್ರೆ ಮಾತ್ರ ಟ್ರೈನರ್ ಅಲ್ಲ. ಸೊ ಎಜುಕೇಷನ್ ನಾಲೆಜ್ ಯಾವ ಲೆವೆಲ್ ಇದೆ ಅನ್ನೋದನ್ನ ನೀವು ತಿಳ್ಕೊಬೇಕು. ಅವರೊಂದು ವೆಲ್ ಸರ್ಟಿಫೈಡ್ ಟ್ರೈನರ್ ಆಗಿದ್ರೆ ಅವ್ರ ಹತ್ರ ನೀವು ಕೋಚಿಂಗ್ ತಗೊಬೋದು, ಪರ್ಸನಲ್ ಕೋಚಿಂಗ್ ಅನ್ನೋದನ್ನ ತಗೊಳ್ಳಿ. ಸೊ ಅದು ಸ್ವಲ್ಪ ಕಾಸ್ಟ್ಲಿ ಆಗಿರುತ್ತೆ, ಅವರು ಒಂದು ಡಿಸೈಡ್ ಮಾಡ್ತಾರೆ. ಸೊ ಎಷ್ಟು ರೇಟ್ ಅವ್ರು ಇಟ್ಟಿರ್ತಾರೋ ಸೊ ಅದನ್ನ ತಗೊಬೋದು. ಇಲ್ಲ ಗುರು ನನ್ನ ಹತ್ರ ಕಾಸಿಲ್ಲ ಏನ್ ಮಾಡೋದು, ಸೊ ಐ ಡೋಂಟ್ ಹ್ಯಾವ್ ಮನಿ ಅಂತ ನೀವು ಫೀಲ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ತುಂಬ ಬೇಸಿಕ್ ಇಂದ ಸ್ಟಾರ್ಟ್ ಮಾಡಬೇಕು, ನೀವು ನಿಮ್ಮ ಓನ್ ರಿಸರ್ಚ್ ಅನ್ನೋದನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಇನ್ ಕೇಸ್ ನಿಮ್ಮ ಹತ್ರ ಕಾಸು ಇಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಒಂದು ಟ್ರೈನರ್ಗೆ ಅಂದರೆ ಓನ್ ರಿಸರ್ಚ್ ಮಾಡಿ. ಸ್ಟಾರ್ಟ್ ಫ್ರಮ್ ವಾರ್ಮ್ ಅಪ್, ನಾನು ಹೇಳ್ತಾ ಇದ್ದೆಲ್ಲ ಮೊಬಿಲಿಟಿ ಡ್ರಿಲ್ಸ್ ಅಂತಾರೆ. ಸೊ ವಾರ್ಮ್ ಅಪ್ಪಲ್ಲಿ ಸ್ಟಾರ್ಟ್ ಮಾಡಿ, ಎಲ್ಲ ಜಾಯಿಂಟ್ಸ್ ನೆಕ್ಕಿಂದ ಹಿಡಿದು ಆ್ಯಂಕಲ್ವರೆಗೂ ಜಾಯಿಂಟ್ಸ್ನ ಎಲ್ಲದನ್ನು ವಾರ್ಮ್ ಅಪ್ ಮಾಡಿ. ಸೊ ವಾರ್ಮ್ ಅಪ್ ಆದಮೇಲೆ ಕಾಂಪೌಂಡ್ ಮೂವ್ಮೆಂಟ್ಸ್ ಅಂತಾರೆ. ಸೊ ಯಾವುದೇ ಒಂದು ಎಕ್ಸಸೈಸ್ ಮೋರ್ ದೆನ್ ಒನ್ ಜಾಯಿಂಟ್ ಇನ್ವಾಲ್ವ್ ಆದರೆ ಅದನ್ನ ಕಾಂಪೌಂಡ್ ಎಕ್ಸಸೈಸ್ ಅಂತಾರೆ, ಕಾಂಪೌಂಡ್ ಮೂವ್ಮೆಂಟ್ಸ್ ಅಂತಾರೆ. ಅದನ್ನ ನೀವು ಸ್ಟೆಪ್ ಬೈ ಸ್ಟೆಪ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು. ಸ್ಕ್ವಾಟ್ಸ್, ಬೆಂಚ್ ಪ್ರೆಸ್ ಮತ್ತು ಓವರ್ ಹೆಡ್ ಪ್ರೆಸ್. ಸೊ ಈ ಒಂದು ಮೂರು ವಿಷಯನ ನೀವು ಟ್ರೈ ಮಾಡಿ, ರೆಗ್ಯುಲರ್ ಆಗಿ ಫಾರ್ಮ್ ಅಂಡ್ ಟೆಕ್ನಿಕ್ನ ಬಿಲ್ಡ್ ಮಾಡಿ, ಯಾರಾದರೂ ಒಬ್ಬರು ಅಸಿಸ್ಟೆನ್ಸ್ ಅನ್ನೋದನ್ನ ತಗೊಂಡು ಸ್ಟೆಪ್ ಬೈ ಸ್ಟೆಪ್ ಆಗಿ ನೀವು ಇಂಪ್ರೂವ್ ಆಗಬೇಕು. ಬಟ್ ಒಂದೇ ಒಂದು ವಿಷಯ ಮಾತ್ರ ನೀವು ಮೈಂಡಲ್ಲಿ ಇಟ್ಕೊಂಡೇ ಇರಬೇಕು, ಅದು ಏನು ಅಂದರೆ ಸೆಲ್ಫ್ ಲರ್ನಿಂಗ್ ಮೇಲೆ ನೀವು ಸ್ವಲ್ಪ ಟೈಮ್ ಇನ್ವೆಸ್ಟ್ ಮಾಡಬೇಕು. ಇನ್ ಕೇಸ್ ನೀವು ಮನಿ ಇನ್ವೆಸ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ಟೈಮ್ ಇನ್ವೆಸ್ಟ್ ಮಾಡಿ ಕಲ್ತ್ಕೊಳ್ಳಿ ಏನು ಮಾಡ್ತಾ ಇದ್ದೀನಿ. ಸೊ ಈ ಥರ ಮಾಡಿದ್ರೆ ಏನಾಗುತ್ತೆ, ಯಾವ ಜಾಯಿಂಟ್ ಇನ್ವಾಲ್ವ್ ಆಗುತ್ತೆ, ಏನು ಮಸಲ್ ಆಗುತ್ತೆ ಅಂತ ಈಗ ಇಂಟರ್ನೆಟ್ಟಲ್ಲಿ ಹೋದರೆ ನೀವು ಏನು ಬೇಕಾದ್ರೂ ಕಲ್ತ್ಕೊಬೋದು. ಸೊ ಆ ಥರ ಸೆಲ್ಫ್ ರಿಸರ್ಚ್ ಅನ್ನೋದನ್ನು ಮಾಡಿ ಕಲ್ತ್ಕೊಳ್ಳಿ, ಹ್ಯಾಪಿಯಾಗಿ ವರ್ಕೌಟ್ ಮಾಡಿ, ಸ್ಟೇ ಫಿಟ್ ಆ್ಯಂಡ್ ಸ್ಟೇ ಹೆಲ್ದಿ. ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಸಿ ಯು, ಬೈ, ಟೇಕ್ ಕೇರ್.